ಮುಂದಿನ ಆಸನ ನೌಕಾಸನ ನಿಮ್ಮ ದೇಹ ಈ ಅಭ್ಯಾಸದಲ್ಲಿ ದೋಣಿಯ ಆಕಾರಕ್ಕೆ ಬರಬೇಕು ಸೋ ಮೊದಲಿಗೆ ಉಸಿರನ್ನ ಒಳಕ್ಕೆ ತಗೊಳ್ತಾ ಎರಡೂ ಕೈಯನ್ನ ಮೇಲಕ್ಕೆತ್ತಿ ಹಿಂದೆ ನೆಲದ ಮೇಲಿಡಿ ಇಡೀ ದೇಹಕ್ಕೆ ಒಂದು ಬಾರಿ ಸ್ಟ್ರೆಚಿಂಗ್ ಅನ್ನು ಕೊಡಿ ಉಸಿರನ್ನ ಒಳಕ್ಕೆ ತಗೊಂಡ ನಂತರ ಉಸಿರನ್ನ ಹೊರಗೆ ಹಾಕುವಾಗ ಒಟ್ಟಿಗೆ ಒಂದೇ ಬಾರಿ ಎರಡೂ ಕೈ ಹಾಗೂ ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿ ನಿಮ್ಮ ಇಡೀ ದೇಹವನ್ನು ಪೃಷ್ಠ ಭಾಗದ ಮೇಲೆ ಬ್ಯಾಲೆನ್ಸ್ ಮಾಡಬೇಕು ನಿಮ್ಮ ಹೊಟ್ಟೆಯ ಭಾಗಕ್ಕೆ ಒತ್ತಡ ಸಿಗಬೇಕು ಆ ಕಾರಣಕ್ಕೆ ಉಸಿರನ್ನ ಹೊರಗೆ ಹಾಕ್ತಾ ಒಟ್ಟಿಗೆ ಕೈ ಮತ್ತೆ ಕಾಲನ್ನು ಮೇಲಕ್ಕೆತ್ತಿ ಸ್ಲೋಲಿ ಸ್ಟಾರ್ಟ್ ಸಾಧ್ಯ ಆದಷ್ಟು ನಿಮ್ಮ ಗಮನ ಒಂದೇ ಕಡೆ ಕೇಂದ್ರೀಕೃತವಾಗಿರಲಿ ನೌಕಾಸನ ಪೃಷ್ಠ ಭಾಗದ ಮೇಲೆ ಬ್ಯಾಲೆನ್ಸ್ ಮಾಡಿ ಹೊಟ್ಟೆಯ ಭಾಗದಲ್ಲಿ ಆಗ್ತಿರುವಂತ ಒತ್ತಡವನ್ನ ಗಮನಿಸಿ ಮೇಂಟೇನ್ ಫಾರ್ 10 ಕೌಂಟ್ಸ್ ನಿಧಾನಕ್ಕೆ ಕಾಲ್ ಮತ್ತೆ ಕೈಗಳನ್ನು ಕೆಳಗೆ ಬಿಡಿ ನಂತರ ಸ್ಥಿತಿಗೆ ಬನ್ನಿ ವಿಶ್ರಾಂತಿ ಸ್ಥಿತಿ ಕಾಲ್ ಸ್ವಲ್ಪ ದೂರ ಕೈ ಸ್ವಲ್ಪ ದೂರ ಅಂಗೈ ಮೇಲ್ಮುಖ ನೌಕಾಸನದಲ್ಲಿ ಹೊಟ್ಟೆಯ ಭಾಗಕ್ಕೆ ಹೆಚ್ಚಿನ ವ್ಯಾಯಾಮ ಸಿಕ್ಕಿರುತ್ತೆ ನೆಕ್ಸ್ಟ್ ಮಲಗಿ ಮಾಡಿದ ಅಭ್ಯಾಸಗಳ ನಂತರ ಸ್ಥಿತಿಗೆ ಬನ್ನಿ ಕಾಲ್ಗಳನ್ನು ಹತ್ರ ತನ್ನಿ ಕೈಗಳನ್ನು ದೇಹದ ಬದಿಯಲ್ಲಿಡಿ ನಿಧಾನಕ್ಕೆ ನಿಮ್ಮ ಎಡಗಾಲನ್ನು ಮಂಡಿಯಲ್ಲಿ ಮಡಚಿ ಬಲಗೈಯನ್ನು ಪೂರ್ತಿ ಮೇಲಕ್ಕೆತ್ತಿ ಹಿಂದೆ ನೆಲದ ಮೇಲಿಡಿ ನಿಮ್ಮ ಬಲ ಬದಿಗೆ ತಿರುಗಿ ಎಡಗೈಯ ಸಹಾಯದಿಂದ ಕೂತ್ಕೊಳ್ಳುವ ಸ್ಥಿತಿಗೆ ಬನ್ನಿ ಹೊಟ್ಟೆ ಮೇಲೆ ಮಲಗಿ ಮಾಡುವ ಅಭ್ಯಾಸಗಳಿಗೆ ಮಾನಸಿಕವಾಗಿ ಸಿದ್ಧರಾಗಿ ಇಲ್ಲಿಂದ ವಜ್ರಾಸನ ಮಂಡಿ ನೋವಿದ್ರೆ ನೇರವಾಗಿ ಹೊಟ್ಟೆಯ ಮೇಲೆ ಮಲಗಿ ಇಲ್ಲಾಂದ್ರೆ ಮೊದಲಿಗೆ ಬಲಗಾಲನ್ನು ಮಡಚಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ವಜ್ರಾಸನದಿಂದ ಶಶಾಂಕಾಸನ ಉಸಿರನ್ನ ಒಳಕ್ಕೆ ತಗೊಳ್ತಾ ಎರಡೂ ಕೈಯನ್ನು ಮೇಲಕ್ಕೆತ್ತಿ ಸಾಧ್ಯಾದಷ್ಟು ಹಿಂದೆ ಬಾಗಿ ಉಸಿರನ್ನ ಹೊರಗೆ ಹಾಕ್ತಾ ಮುಂದೆ ಬಾಗಿ ಶಶಾಂಕಾಸನ ನಿಮ್ಮ ಹಣೆಯನ್ನು ನೆಲಕ್ಕೆ ತಾಕ್ಸಿ ನಿಧಾನಕ್ಕೆ ಇಲ್ಲಿಂದ ನಿಮ್ಮ ಒಂದೊಂದೇ ಕಾಲನ್ನ ಹಿಂದೆ ಬಿಡಬೇಕು ಬಲಗಾಲನ್ನ ಹಿಂದೆ ಚಾಚಿ ನಂತರ ಎಡಗಾಲು ಕಾಲುಗಳು ಜೊತೆಯಲ್ಲಿರಲಿ ಕೈಗಳು ದೇಹದ ಬದಿಯಲ್ಲಿರಲಿ ಮಲಗಿ ಮಾಡುವ ಹೊಟ್ಟೆ ಮೇಲೆ ಮಲಗಿ ಮಾಡುವ ಅಭ್ಯಾಸಕ್ಕಿಂತ ಮುಂಚೆ ವಿಶ್ರಾಂತಿ ಸ್ಥಿತಿ ಕಾಲು ದೂರ ಮಾಡಿ ನಿಮ್ಮ ಎರಡೂ ಕಾಲಿನ ಹಿಮ್ಮಡಿಯನ್ನು ಒಂದಕ್ಕೊಂದು ಮುಖ ಮಾಡುವ ರೀತಿಯಲ್ಲಿ ಇಟ್ಕೊಳ್ಳಿ ನಿಧಾನಕ್ಕೆ ನಿಮ್ಮ ಎಡಗೈಯನ್ನು ಬಲಭುಜದ ಮೇಲೆ ಬಲಗೈಯನ್ನು ಎಡಭುಜದ ಮೇಲಿಡಿ ಎರಡೂ ಕೈ ಪರಸ್ಪರ ಸಂಧಿಸುವಲ್ಲಿ ನಿಮ್ಮ ಹಣೆ ಅಥವಾ ಗಲ್ಲವನ್ನು ಇಟ್ಟು ವಿಶ್ರಾಂತಿಸಿ ಇದು ಮಕರಾಸನದ ಸ್ಥಿತಿ ಹೊಟ್ಟೆ ಮೇಲೆ ಮಲಗಿ ಮಾಡುವ ಅಭ್ಯಾಸಗಳಿಗಿಂತ ಮುಂಚೆ ವಿಶ್ರಾಂತಿ ಸ್ಥಿತಿ ಕ್ಲಿಕ್ ಆನ್ ದಿ ಬೆಲ್ ಐಕಾನ್ ಟು ವಾಚ್ ಆವರ್ ಲೇಟೆಸ್ಟ್ ವಿಡಿಯೋಸ್